ಇದುವರೆಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಂದಿಲ್ಲ, ಅವ್ರು ಬರೋದು ಕೂಡ ಇಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅವ್ರ ಮನೆಗಳು ಯಾವೂ ಕೂಡ ಈ ರೀತಿಯಾದ ರಾಜಕಾಲುವೆ ಅಕ್ಕಪಕ್ಕದಲ್ಲಿ ಇರೋದಿಲ್ಲ ಅನ್ಸುತ್ತೆ. ಸದ್ಯ ನೋಡ್ಬೋದು ಒಂದ್ ಕಡೆ ಮಿಥಿನ್ ನೀರ್ನಲ್ಲಿ ಕೊಚ್ಕೊಂಡು ಹೋಗ್ತಾನೆ. ಮಿಥಿನ್ ಕೊಚ್ಕೊಂಡು ಹೋದಂತ ಸಂದರ್ಭದಲ್ಲಿ ಆತನ ಜೊತೆಲಿ ಇದ್ದಂತ ರೂಮ್ ಮೇಟ್ಸ್ ಏನಿರ್ತಾರೆ, ಒಟ್ಟು 5 ಜನ ಯುವಕರು ಸೇರ್ಕೊಂಡು ಇಲ್ಲಿ ಬಾಡಿಗೆಗೆ ಮನೆಯನ್ನ ಮಾಡ್ಕೊಂಡಿರ್ತಾರೆ. ಎಲ್ಲರೂ ಕೂಡ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾನೆ. ನಿತಿನ್ ಮಿಥುನ್ ಬಿಕಾಂ ವ್ಯಾಸಂಗವನ್ನು ಮಾಡ್ಕೊಂಡಿದ್ದು, ಆತ ಬಂದು ಗೆಳೆಯರ ಜೊತೆ ಮನೆ ಬಾಡಿಗೆಯನ್ನ ಮಾಡ್ಕೊಂಡು ಬಾಡಿಗೆಯನ್ನ ಶೇರ್ ಮಾಡ್ಕೊಂಡು ಆತ ಇಲ್ಲಿರ್ತಾನೆ. ರಾತ್ರಿ ಕೆಲಸವನ್ನ ಮುಗಿಸ್ಕೊಂಡು 11 ಗಂಟೆ ಸುಮಾರಿಗೆ ಮನೆಯನ್ನ ಬರ್ತಾನೆ. ಮನೆಗೆ ಬಂದಂತವನು ಮನೆ ಹೊರಗಡೆ ಬೈಕನ್ನು ಪಾರ್ಕ್ ಮಾಡಿ ಹೋಗಿ ಊಟ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಮಳೆ ಜೋರಾಗಿ ಬಂದಂತ ಸಂದರ್ಭದಲ್ಲಿ ಬೈಕ್ ಎಲ್ಲಿ ಕೊಚ್ಕೊಂಡು ಹೋಗುತ್ತೆ ಅಂತೇಳಿ ಆತ ಬಂದು ಬೈಕನ್ನು ರೆಸ್ಕ್ಯೂ ಮಾಡಲಿಕ್ಕೆ ಬರ್ತಾನೆ. ಒಂದ್ ಕಡೆ ರಾಜಕಾಲುವೆಗೆ ಅಡ್ಡಲಾಗಿ ಕಟ್ಟಿದ್ದಂತ ತಡೆಗೋಡೆ ಕಿತ್ಕೊಂಡ್ಬರುತ್ತೆ, ಓವರ್ಫ್ಲೋ ಆಗುತ್ತೆ. ಸುಮಾರು 6 ರಿಂದ 7 ಅಡಿಗಳಷ್ಟು ನೀರು ನಿತಿನ್ ವಾಸವಾಗಿದ್ದಂತ ಗ್ರೌಂಡ್ ಫ್ಲೋರ್ ಮನೆಗೂ ಕೂಡ ನುಗ್ಗುತ್ತೆ. ಜೊತೆಯಲ್ಲಿ ನಿತಿನ್ ಬಂದಂತ ಸಂದರ್ಭದಲ್ಲಿ ನಿತಿನ್ ಯಾವಾಗ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾನೆ, ಆತನನ್ನು ರಕ್ಷಣೆ ಮಾಡಲಿಕ್ಕೆ ಖುದ್ದು ಆತನ ಜೊತೆಲಿ ಇದ್ದಂತ 4-5 ಜನ ಸ್ನೇಹಿತರು ಜೊತೆಗೆ ನಿತಿನ್ನ ಮಿಥುನ್ನ ರೂಮ್ಮೇಟ್ಸ್ ಏನಿರ್ತಾರೆ ಅವರು ಕೂಡ ರಾಜಕಾಲುವೆಗೆ ಧುಮುಕ್ತಾರೆ. ಆತನ ಪತ್ತೆ ಕಾರ್ಯಕ್ಕಾಗಿ ಕೂಡ ಮುಂದಾಗ್ತಾರೆ. ಸುಮಾರು 1.5-2 ಕಿಲೋಮೀಟರ್ ದೂರಗಳ ಕಾಲ ಇಲ್ಲಿಂದ ಅಂದರೆ ಗಾಯತ್ರಿ ಬಡಾವಣೆಯಿಂದ ಮುಂದಿನ ಇರುವಂಥ ಸೀಗೆಹಳ್ಳಿ ಕೆರೆವರೆಗೂ ಕೂಡ ಆತನನ್ನು ಹುಡುಕಾಟ ಮಾಡುವಂಥದ್ದು. ಮಿಥುನ್ನ ರೂಮ್ಮೇಟ್ಸ್ ಮಾತಾಡುವಂಥ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ನ ಜೊತೆಲಿ ಅವರು ಇನ್ನೇನೇನಿರುವಾಗ ಹೇಳ್ತಾರೆ, ಸರ್ ರಾತ್ರಿ 12:30 ಸುಮಾರಿಗೆ ಇನ್ಸಿಡೆಂಟ್ ಆಗುತ್ತೆ, ನಾವೆಲ್ಲರೂ ಕೂಡ ಆತನನ್ನು ಕಾಪಾಡ್ಕೊಳ್ಳಿಕ್ಕೆ ನೀರಿಗೆ ಇಳಿದ್ವಿ, ಆದರೂ ಕೂಡ ಮಿಥುನ್ ಪತ್ತೆ ಆಗೋದಿಲ್ಲ. ಆದರೆ BBMP ಕಾಲ್ ಮಾಡ್ತೀವಿ, ಪೊಲೀಸರು ಕಾಲ್ ಮಾಡ್ತೀವಿ, ಫೋನ್ ಮಾಡಿದಂಥ ಸಂದರ್ಭದಲ್ಲಿ BBMP ಅವರು ಯಾರೂ ಬರೋದಿಲ್ಲ, ಪೊಲೀಸ್ ಅಧಿಕಾರಿಗಳು ಕೂಡ ರಾತ್ರಿ ಬರೋದಿಲ್ಲ. ನಾವೇ ಹುಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, KR Puram ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ ಇನ್ಸಿಡೆಂಟ್ ಹಿಂಗಾಗಿದೆ ಬನ್ನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆಯಿತು ಬರ್ತೀನಿ ಅಂತೇಳಿ ನಾವು ಹೋಗಿ ಹುಡಿಕೊಂಡು ಹೋಗಿ ನಮ್ಮ ಅಹವಾಲನ್ನು ಹೇಳಿದಂಥ ಸಂದರ್ಭದಲ್ಲಿ ನಾವೇ ಖುದ್ದು ಅವರನ್ನು ಜೀಪ್ನಲ್ಲಿ ಸ್ಥಳಕ್ಕೆ ಕರ್ಕೊಂಬಂದ್ವಿ ಅನ್ನೋ ಮಾತನ್ನು ಮಿಥಿನ್ನ ರೂಮ್ಮೇಟ್ಸ್ಗಳು ಹೇಳ್ತಿರುವಂಥದ್ದು. ಅಂದರೆ ಈಗ ಆಲ್ರೆಡಿ ಈ ಘಟನೆ ನಡೆದು ಸುಮಾರು 6 ರಿಂದ 8 ತಾಸುಗಳ ಕಾಲ ನಡೆದಿದೆ. ಕಬ್ಬಿಣದ ಜಾಲರಿಗಳಲ್ಲಿ ಮಿಥಿನ್ನ ಹುಡುಕಾಟ ಮಾಡುವಂಥ ಕೆಲಸವನ್ನು SDRF ಅಧಿಕಾರಿಗಳು ಮುಗಿಸಿದ್ದಾರೆ. ಆದರೆ ರಾಜಕಾಲುವೆಯಲ್ಲಿರುವಂಥ ಕಬ್ಬಿಣದ ಜಾಲರಿಗಳಲ್ಲಿ ಮಿಥುನ್ ಪತ್ತೆ ಆಗಿಲ್ಲ. ಹೀಗಾಗಿ ಬೆಳಿಗ್ಗೆ 9 ಗಂಟೆಯ ನಂತರದಲ್ಲಿ ಇಲ್ಲಿಂದ ಅಂದರೆ ಗಾಯತ್ರಿ ಬಡಾವಣೆಯಿಂದ ಸುಮಾರು 2.5-3 ಕಿಲೋಮೀಟರ್ ದೂರದಲ್ಲಿರುವಂಥ ಸೀಗೆಹಳ್ಳಿ ಕೆರೆ ಏನು ಬರುತ್ತೆ ಅಲ್ಲಿ ಮಿಥುನನ್ನು ಹುಡುಕಾಟ ಕೆಲಸ ಮಾಡುವಂಥ ಕೆಲಸವನ್ನು SDRF ಅಧಿಕಾರಿಗಳು ಮಾಡ್ತಾರೆ. SDRF ಅಧಿಕಾರಿಗಳು ಅವ್ರ ಕೆಲಸವನ್ನು ಮಾಡ್ತಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಅಗ್ನಿಶಾಮಕ ದಳ ಅಧಿಕಾರಿಗಳು ಬಂದು ಇಲ್ಲಿ ಅಂದರೆ ಗಾಯತ್ರಿ ಬಡಾವಣೆಯಲ್ಲಿ ಇರುವಂಥ ನೀರನ್ನು ಹೊರಗಡೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಈ ಭಾಗದ BBMP ಅಧಿಕಾರಿಗಳು ಬರಬೇಕಿತ್ತು, ಈ ರಾಜಕಾಲುವೆ ಪ್ಲಾನಿಂಗ್ ಮಾಡಿರುವಂಥ BBMP ವಾರ್ಡ್ ಇಂಜಿನಿಯರ್ ಯಾರಿದ್ದಾನೆ ಆತ ಬರಬೇಕಿತ್ತು. ಆತ ಬಂದು ಇಲ್ಲಿಗೆ ಇಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ಬಂದು ಯಾರು ರೆಸ್ಕ್ಯೂ ಕಾರ್ಯದಲ್ಲಿ ತೊಡಗಿರ್ತಾರೆ, SDRF ಆಗಿರ್ಬೋದು, ಅಗ್ನಿಶಾಮಕ ದಳ ಅಧಿಕಾರಿಗಳಾಗಿರ್ಬೋದು, ಅವ್ರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಆತ ಮಾಡಬೇಕಾಗಿತ್ತು. ಅಂದರೆ ರಾಜಕಾಲುವೆ ಯಾವ ಮಾರ್ಗವಾಗಿ ಸಂಚಾರ ಮಾಡುತ್ತೆ, ಜೊತೆಗೆ ಇದಕ್ಕೆ ಎಲ್ಲೆಲ್ಲಿ ಕಬ್ಬಿಣದ ಜಾಲರಿಗಳನ್ನು ಅಳವಡಿಸಿರ್ತಾರೆ, ಹಾಗೂ ಮುಂದೆ ಬರುವಂಥ ಯಾವ ಒಂದು ಕೆರೆಗೆ ಇದನ್ನು ಸಂಪರ್ಕವನ್ನು ಕೊಟ್ಟಿರ್ತಾನೆ ಅನ್ನೋ ಮಾಹಿತಿಯನ್ನು ಅಗ್ನಿಶಾಮಕ ದಳ ಅಧಿಕಾರಿಗಳು SDRF ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆದರೆ ಅಗ್ನಿಶಾಮಕ ದಳ ಅಧಿಕಾರಿಗಳು ಸ್ಥಳೀಯರೊಂದಿಗೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಮಗೆ ಈ ಬಗ್ಗೆ ಯಾವುದೇ ರೀತಿಯಿಂದ ಮಾಹಿತಿ ಸಿಗ್ತಿಲ್ಲ ಅಂತೇಳಿ. ಈ ಭಾಗದ ಚೀಫ್ ಫೈರ್ ಆಫೀಸರ್ ರವಿ ಪ್ರಸಾದ್ ಅವರನ್ನು ನಾವು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಅವರು ಆಫೀಷಿಯಲಿ ಎಷ್ಟು ಮಾತಾಡ್ಬೋದು ಅಷ್ಟನ್ನು ಮಾತ್ರ ಕ್ಯಾಮ್ರಾ ಮುಂದೆ ಮಾತಾಡ್ತಾರೆ, ಅವ್ರಿಗೂ ಕೂಡ ಒತ್ತಡಗಳಿರ್ತವೆ, ಎಲ್ಲವೂ ಕೂಡ ಮೀಡಿಯಾ ಮುಂದೆ ಹೇಳೋಕ್ಕಾಗೋದಿಲ್ಲ. ರಾತ್ರಿ 12 ಗಂಟೆಗೆ ಮಳೆ ಬರುತ್ತೆ, ಈಗಲೂ ಕೂಡ ಪಾಪ ಇಲ್ಲಿನ ಸ್ಥಳೀಯರು ಮನೆಗಳನ್ನು ಅವರ ಮನೆ ಏನು ಗ್ರೌಂಡ್ ಫ್ಲೋರ್ ಇರುತ್ತೆ ಅದನ್ನು ಸ್ವಚ್ಛ ಮಾಡುವಂಥ ಕಾರ್ಯಗಳಲ್ಲಿ ತೊಡಗಿರುವಂಥದ್ದು ನೋಡ್ಬೋದು. ಎಲ್ಲರೂ ಕೂಡ ಅವರವರ ಮನೆಗಳನ್ನು ಅವರೇ ಸ್ವಚ್ಛತೆಯನ್ನು ಮಾಡ್ಕೊಳ್ತಿದ್ರು, BBMP ಅಧಿಕಾರಿಗಳು ಯಾರು ಕೂಡ ಬರೋದಿಲ್ಲ. ಮಿನಿಸ್ಟರ್ಸ್ ಇರುವಂಥ ಏರಿಯಾಗಳಾದರೆ, MLAಗಳಿರುವಂಥ ಏರಿಯಾಗಳಾದರೆ, ಕಾರ್ಪೆಟರ್ಗಳಿರುವಂಥ ಏರಿಯಾಗಳಾದರೆ BBMP ಅಧಿಕಾರಿಗಳ ಜೊತೆ BBMPಯ ಪೌರ ಕಾರ್ಮಿಕರನ್ನು ಕರ್ಕೊಂಬಂದು ಸ್ವಚ್ಛತೆಯನ್ನು ಮಾಡಿಸ್ಕೊಳ್ಬೋದು. ಸ್ಥಳೀಯರಿದ್ದಾರೆ, ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಈ ರೀತಿ ರಾಜಕಾರಣಿಗಳೆಲ್ಲ ಈ ರೀತಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ರೆಸಿಡೆಂಟ್ಸ್ಗೆ. ಏನೋ ಈ ರಾಜಕಾಲುವೆ ಫಸ್ಟು ಜನಗಳಿಗೆ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಸಾಕಾಯ್ತಪ್ಪ. AEEಗೆ 4 ಕರ್ಜೆ ಕೊಟ್ಟಿದ್ದೀನಿ ಆ ಅಮ್ಮನಿಗೆ ಜಯನಗರಕ್ಕೆ ಹೋಗಿ, ಇದುವರೆಗೂ ಆ ಅಮ್ಮ ಒಂದು ಇದನ್ನು ರೆಕ್ಟಿಫೈ ಮಾಡಲಿಲ್ಲ. ಇವತ್ತು ಮಾಡ್ತೀನಿ. AEE ಯಾರು ಬರ್ತಾರೆ ಸರ್ ಈ ಭಾಗದಲ್ಲಿ? SWOTಗೆ ಆ ಅಮ್ಮ ಯಾರೋ ಮಂಜುಳಾನೋ ಏನೋ ಬರ್ತಾರೆ, ಮಂಜುಳಾ ಅಂತ ಹೇಳ್ಬಿಟ್ಟು, ಭಾಗ್ಯಲಕ್ಷ್ಮಿ. ಇಲ್ಲಿ ನಿಮ್ಮ ಪಕ್ಕದ ಮನೆ ಹುಡುಗ ಒಬ್ಬ ಮಿಥುನ್ ಅಂತೇಳಿ ರಾತ್ರಿ ರಾಜಕಾಲುವೆಯಲ್ಲಿ ಕೊಚ್ಕೊಂಡು ಹೋಗ್ತಾನೆ, ಫೈರ್ ಆಫೀಸರ್ಸ್ ಬರ್ತಾರೆ, SDRF ಅವ್ರು ಬರ್ತಾರೆ, ಈ ಭಾಗದ ಟೌನ್ ಪ್ಲಾನಿಂಗ್ ಆಫೀಸ್ ಈ ರಾಜಕಾಲುವೆ ವಾರ್ಡ್ ಇಂಜಿನಿಯರ್ ಯಾರಿರ್ತಾನೆ ಆತ ಬಂದು ಮಾಹಿತಿ ಕೊಡ್ಬೇಕಾಗಿರುತ್ತೆ ರಾಜಕಾಲುವೆ ಹೇಗಿರುತ್ತೆ ಅಂತ. ಇದುವರೆಗೂ ಬಂದಿಲ್ಲ, ಕರೆಂಟು ತೆಗ್ದಿಲ್ಲ. ನಾನು 10 times ಕಾಲ್ ಮಾಡಿದೆ ಇದು ಬೆಸ್ಕಾಮ್ಗೆ, ಬಟ್ ನೋ ರೆಸ್ಪಾನ್ಸ್. ಬೈದು ಸಾಕಾಯಿತು, ಪೊಲೀಸ್ಗೂ ಕಾಲ್ ಮಾಡಿದೆ, ಫೈರ್ ಇಂಜಿನ್ ಕಾಲ್ ಮಾಡಿದ್ವಿ, ಎಲ್ಲ ಲೇಟಾಗಿ ಬಂತು. 2-3 hours ಡಿಲೇ ಆಯಿತು. ಸೊ 2:00 ಸ್ಟಾರ್ಟ್ ಆಗಿದ್ದು, ಅರೌಂಡ್ 3:30 ಬಂದರು ಎಲ್ಲರೂ. 2:30 ಏನೋ ಇದ್ರು ಇಲ್ಲಿ ಸರ್. ಅಂದರೆ ಇದುವರೆಗೂ ಈ ಭಾಗದಲ್ಲಿ ಇರುವಂಥ ಸಮಸ್ಯೆ ಬಗ್ಗೆ ಎಷ್ಟು ಬಾರಿ ಕಂಪ್ಲೇಂಟ್ ಮಾಡೋಂಥ ಕೆಲಸಗಳಾಗಿದೆ ಸರ್? ಸರ್ ಇದುವರೆಗೂ ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ,
ಆ ಭಾಗ್ಯಲಕ್ಷ್ಮಿ ಅನ್ನೋರಿಗೆ ನಿನ್ನೆನೂ ಹೇಳಿದ್ದೀನಿ, ನೋಡಮ್ಮ ಈ ರೀತಿ ತೊಂದರೆಗಳಾಗುತ್ತೆ, ನೀವು ಈತ ಇವಾಗ ಈ ಮಳೆಗಾಲದಲ್ಲಿ ಶುರು ಮಾಡ್ಕೊಂಡಿದ್ದೀರಾ ಕಾಮಗಾರಿನ ಅಂತೇಳ್ಬಿಟ್ಟು ಎಲ್ಲ ಹೇಳಿದ್ದೀವಿ. ಅವ್ರು ಕೇಳಲೇ ಇಲ್ಲ. ನೋಡಿ, ತಗೊಂಡೋಗಿ ಅದನ್ನ ಪೈಪ್ಗಳೆಲ್ಲ ಹಾಕೋದು, ಆ ಪೈಪ್ಗಳೆಲ್ಲ ತೊಗೊಂಬಂದು ರೋಡ್ಗಳೆಲ್ಲ ಹಾಕಿ ಆ ಮೋರಿಗಳಲ್ಲೆಲ್ಲ ಆಗೋದು, ನಮಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರಪ್ಪ. ಹಾಂ, ಎಸ್ ಡಬ್ಲ್ಯೂ ಡಿ ಇಂಜಿನಿಯರ್ಗೂ ಕೊಟ್ಟಿದ್ದೀನಿ, ಸುಮಾರು ಸರ್ತಿ ಕೊಟ್ಟಿದ್ದೀನಿ. ಇನ್ನು ನಾನು ರಿಟ್ ಪಿಟಿಷನ್ ಒಂದು ಹಾಕಬೇಕು ಅಷ್ಟೇ. ಇನ್ನು ರಿಟ್ ಪಿಟಿಷನ್ ಹಾಕಿ ಹೈಕೋರ್ಟಲ್ಲಿ ನಾನು ಅಡ್ವೊಕೇಟಾಗಿ ಇಟ್ಕೊಂಡು ನಮ್ಮ ಕೆಲಸ ನಾವುಗಳು ಮಾಡ್ಕೊಳಕ್ಕಾಗ್ತಾ ಇಲ್ಲ. ನಾವು ಏನದು ಈ ರೀತಿ ಆಗ್ತಾ ಇದೆಯಪ್ಪ ನಮ್ಮ ತೊಂದರೆ. ಇದು ಈ ಇಲ್ಲಿರುವಂಥ ವಕೀಲರು ಹೇಳ್ತಿರುವಂಥ ಮತ್ತು ನಾವು ಸುಮಾರು ಸಲ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ದೂರನ್ನು ತಗೊಂಡ್ರು ಕೂಡ ಮಾರ್ತೀವಿ ನೋಡ್ತೀವಿ ಅನ್ನೋ ಮಾತನ್ನು ಮಾರ್ತೀವಿ ಎಸ್ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಕಂಪ್ಲೇಂಟನ್ನು ಕೊಟ್ವಿ, ಮಾರ್ತೀವಿ ನೋಡ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ ಅನ್ನೋ ಮಾತನ್ನು ಹೇಳ್ತಿದ್ರು. ಜೊತೆಗೆ ನಿನ್ನೆ ಬಿ ಬಿ ಎಂ ಪಿ ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು, ಇವರೆಲ್ಲರಿಗೂ ಕೂಡ ಕಾಲನ ಮಾಡ್ತಾರೆ, ಎಲ್ಲರೂ ಕೂಡ ತಡವಾಗಿ ಬಂದರು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಒಂದು ಗಮನಿಸಬೇಕಾಗಿರುವಂಥ, ಇಲ್ಲಿ ಸದ್ಯ ಸ್ಥಳೀಯರ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಅರ್ಪಿತಾ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.